ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 28 ಜುಲೈ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಮ್ಮನಹಳ್ಳಿ ನೋಡ್ತಿರೋ ಹಂಗೆ ಹೆಪಟೈಟಿಸ್ ದಿನ ಹಾಗೂ ಒಲಿಂಪಿಕ್ಸ್ನ ಟೆನಿಸ್ ಸಿಂಗಲ್ಸ್ ಪಂದ್ಯದಲ್ಲಿ ಭಾರತೀಯ ವಿಜೇತರು ಸೇರಿದಂತೆ ಹಲವಾರು ವಿಷಯಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಜೊತೆಗೆ PDF ನೋಟ್ಸ್ಗಾಗಿ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಬೇಕು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಟೆಲಿಗ್ರಾಮ್ನ ಲಿಂಕ್ ಸಿಗುತ್ತೆ. ವಿಶ್ವದ ಮೊದಲ ಶುದ್ಧ ವಾಣಿಜ್ಯ ಪರಮಾಣು ರಿಯಾಕ್ಟರ್ ನಿರ್ಮಿಸಲು ಯಾವ ದೇಶ ಸಿದ್ಧವಾಗಿದೆ? ಅಮೆರಿಕಾ, ಚೀನಾ, ರಷ್ಯಾ, ಜಪಾನ್. ಇವು ನಾಲ್ಕರಲ್ಲಿ ವಿಶ್ವದ ಮೊದಲ ಶುದ್ಧ ವಾಣಿಜ್ಯ ಪರಮಾಣು ರಿಯಾಕ್ಟರ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ದೇಶ ಚೀನಾ. ಸೊ ಇಲ್ಲಿ ಅದರ ಒಂದು ಚಿತ್ರವನ್ನು ನೀವು ನೋಡ್ಬೋದು. ಚೀನಾವು ಮೊದಲ ರೀತಿಯ ಶುದ್ಧ ವಾಣಿಜ್ಯ ಪರಮಾಣು ರಿಯಾಕ್ಟರ್ ಅನ್ನು ನಿರ್ಮಿಸುವ ಯೋಜನೆಗಳನ್ನು ಅನಾವರಣಗೊಳಿಸಿದೆ. ಅದು ತಂಪಾಗಿರುವ ಅದಕ್ಕೆ ತಂಪಾಗಿರುವ ನೀರಿನ ಅಗತ್ಯವಿರುವುದಿಲ್ಲ ಮತ್ತು ಸಾಂಪ್ರದಾಯಿಕ ರಿಯಾಕ್ಟರ್ಗಳಿಗಿಂತ ಹೆಚ್ಚು ಸುರಕ್ಷಿತವಾಗಿರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ನೂತನವಾದಂಥ ಪರಮಾಣು ರಿಯಾಕ್ಟರ್ಗಳು ಕರಗಿದ ಉಪ್ಪು ಪರಮಾಣು ರಿಯಾಕ್ಟರ್ ಯುರೇನಿಯಂಗಿಂತ ದ್ರವ ಥೋರಿಯಂನಲ್ಲಿ ಚಲಿಸುತ್ತೆ ಅಂತ ಈ ಮೂಲಕ ತಿಳಿಸ್ತಾರೆ. ಸೊ ಚೀನಾ ದೇಶದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡೋದ್ರಿಂದ ರಾಜಧಾನಿ ಬೀಜಿಂಗ್ ಮತ್ತು ಅಧ್ಯಕ್ಷರು ಸಿ ಜಿನ್ಪಿಂಗ್ ಅವರು. ಇನ್ನು ಚೀನಾದ ಬಗ್ಗೆ ನಾವಿಲ್ಲಿ ಮಾತಾಡ್ತಿರೋದ್ರಿಂದ ಕೆಲವೊಂದು ರೀಸೆಂಟ್ ಅಪ್ಡೇಟ್ಸ್ಗಳನ್ನು ನೀವು ನೋಡ್ಕೋಬೇಕಾಗಿರುತ್ತದೆ. ಸೊ ಚೀನಾ ಸಂಬಂಧಪಟ್ಟಂಗೆ ಈ ಅಪ್ಡೇಟ್ಸ್ಗಳನ್ನು ನೋಡ್ಕೊಳ್ಳಿ. ಚೀನಾ ವಿಶ್ವದ ಮೊದಲನೇ ವಾಣಿಜ್ಯ ಸಣ್ಣ ಮಾಡ್ಯೂಲ್ ರಿಯಾಕ್ಟರ್ ಪರಮಾಣು ರಿಯಾಕ್ಟರ್ ಅನ್ನು ನಿರ್ಮಾಣ ಮಾಡ್ತಾ ಇದೆ. ಸೊ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ದವರು ಮಲೇರಿಯಾ ಮುಕ್ತ ದೇಶಗಳ ಪಟ್ಟಿಗೆ ಚೀನಾವನ್ನು ಸೇರಿಸಿದ್ದಾರೆ. ರೀಸೆಂಟ್ ಆಗಿರೋ ಅಪ್ಡೇಟ್ ಇದು. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ದೇಶವನ್ನ ಮಲೇರಿಯಾ ಮುಕ್ತ ಎಂದು ಘೋಷಿಸಿದೆ ಅಂತ ಕೇಳಿದ್ರೆ ಅದು ಚೀನಾ ಆಗಿರ್ತದೆ. ಇನ್ನು ವಿಶ್ವದ ಎರಡನೇ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟು ಚೀನಾದಲ್ಲಿ ಕಂಡುಬರ್ತದೆ. ಫಾದರ್ ಆಫ್ ಹೈಬ್ರಿಡ್ ರೈಸ್ ಚೀನಾದ ಫಾದರ್ ಆಫ್ ಹೈಬ್ರಿಡ್ ರೈಸ್ ಯುವಾನ್ ಲಾಂಗ್ ಪಿಂಗ್ ಮೂಲಕ ಹಾದು ಹೋಗುತ್ತೆ. ಅದು ಕೂಡ ಇಂಪಾರ್ಟೆಂಟ್. ಇನ್ನು ಆರ್ಟಿಫಿಷಿಯಲ್ ಸನ್ ಅಂತ ಏನ್ ಕರಿತೀವಿ, ಕೃತಕ ಸೂರ್ಯ, ಚೀನಾ ಏನ್ ಮಾಡ್ತಾ ಇದೆ, ಕೃತಕವಾದ ಸೂರ್ಯವನ್ನ ನಿರ್ಮಾಣ ಮಾಡುವಂತ ವಿಶ್ವ ದಾಖಲೆಯನ್ನ ಈಗ ಆಲ್ರೆಡಿ ನಿರ್ಮಾಣ ಮಾಡಿದೆ. ಇದನ್ನು ಹೊರತುಪಡಿಸಿ ರೀಸೆಂಟ್ ಆಗಿ ಒಂದು ಪುಸ್ತಕ ರಿಲೀಸ್ ಆಗಿದೆ, ನೆಹರು, ಟಿಬೆಟ್ ಮತ್ತು ಚೀನಾ ಅಂತ. ಅವತಾರ್ ಸಿಂಗ್ ಬಾಸಿನವರು ಬರೆದಿರೋದು ಈ ಪುಸ್ತಕ ಕೂಡ ಚೀನಾದ ಕುರಿತಾಗಿದೆ. ಇವೆಲ್ಲ ಚೀನಾಗ್ ಸಂಬಂಧಪಟ್ಟಂಗೆ ರೀಸೆಂಟ್ ಆಗಿರೋ ಅಪ್ಡೇಟ್ಸ್ಗಳು. 1996 ನಂತರ ಒಲಿಂಪಿಕ್ಸ್ ನಲ್ಲಿ ಟೆನಿಸ್ ಸಿಂಗಲ್ಸ್ ಪಂದ್ಯವನ್ನು ಗೆದ್ದಂತ ಮೊಟ್ಟ ಮೊದಲ ಭಾರತೀಯ ಯಾರು? ಅಂಕಿತ್ ರೈನಾ, ಸಾನಿಯಾ ಮಿರ್ಜಾ, ಸುಮಿತ್ ನಾಗಲ್, ಚಿರಾಗ್ ಶೆಟ್ಟಿ. ಇಂಪಾರ್ಟೆಂಟ್ ಕ್ವಶನ್ ಇದು. ಸುಮಿತ್ ನಾಗಲ್ ಅವರು 1996 ನಂತರ ಒಲಿಂಪಿಕ್ಸ್ ಟೆನಿಸ್ ಸಿಂಗಲ್ಸ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದಂತ ಮೊಟ್ಟ ಮೊದಲ ಟೆನಿಸ್ ಪಟು ಆಗಿರ್ತಾರೆ. ಇಲ್ಲಿ ಅವರ ಒಂದು ಚಿತ್ರವನ್ನು ನೀವು ನೋಡಬಹುದು. 1996 ನಂತರ 25 ವರ್ಷಗಳ ನಂತರ ಒಲಿಂಪಿಕ್ಸ್ ಸಿಂಗಲ್ಸ್ ಪಂದ್ಯವನ್ನ ಗೆದ್ದಂತ ಮೊಟ್ಟ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಸುಮಿತ್ ನಾಗಲ್ ಪಾತ್ರರಾಗಿರ್ತಾರೆ. ಜುಲೈ 24 ಉಜ್ಬೆಕಿಸ್ತಾನದ ಡೆನಿಸ್ ಅವರನ್ನ 6-4, 6-7, 6-4 ಸೆಟ್ಗಳಿಂದ ಸೋಲಿಸುವ ಮೂಲಕ ಪುರುಷರ ಸಿಂಗಲ್ಸ್ನ ಎರಡನೇ ಸುತ್ತಿಗೆ ಅವರು ಹೋಗ್ತಾರೆ. ಸೊ ಎರಡನೇ ಸುತ್ತಿನಲ್ಲಿ ವಿಶ್ವದ ಎರಡನೇ ಕ್ರಮಾಂಕದ ಡೇನಿಯಲ್ ಮೆಡ್ವೆಡೆ ಅವರ ವಿರುದ್ಧ ಅವರು ಸೋಲನ್ನು ಅನುಭವಿಸಿರ್ತಾರೆ. ಬಟ್ ಮೊದಲನೇ ಸುತ್ತಿನಲ್ಲಿ ಅವರು ಪಂದ್ಯವನ್ನು ಗೆದ್ದಿದ್ರಲ್ಲ. ಸೊ ಒಲಿಂಪಿಕ್ಸ್ನಲ್ಲಿ ಕಳೆದ 25 ವರ್ಷಗಳಿಂದ ಈ ರೀತಿ ಸಿಂಗಲ್ಸ್ ವಿಭಾಗದಲ್ಲಿ ಒಂದು ಪಂದ್ಯವನ್ನ ಭಾರತೀಯ ಗೆದ್ದಿರಲಿಲ್ಲ. ಆ ಒಂದು ದಾಖಲೆಯನ್ನು ಅವರು ನಿರ್ಮಾಣ ಮಾಡಿರ್ತಾರೆ. ಸುಮಿತ್ ನಾಗಲ್ ಯಾರು? ಭಾರತೀಯ ವೃತ್ತಿಪರ ಟೆನಿಸ್ ಆಟಗಾರರಾಗಿರ್ತಾರೆ. 2015 ವಿಂಬಲ್ಟನ್ ಬಾಲಕರ ಡಬಲ್ಸ್ ಪುರಸ್ಕಾರವನ್ನು ಗೆದ್ದವರಾಗಿರ್ತಾರೆ. ಜೊತೆಗೆ ಇವರನ್ನ ಜೂನಿಯರ್ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನ ಗೆದ್ದಂತ 6ನೇ ಭಾರತೀಯ ಅಂತ ಕೂಡ ಗುರುತಿಸ್ತಾರೆ. ಪ್ರಸ್ತುತ ಭಾರತ ಸಿಂಗಲ್ಸ್ ಟೆನಿಸ್ ಆಟಗಾರರಾಗಿ ಆಟವನ್ನು ಆಡ್ತಿದ್ದಾರೆ. 2018 ಭಾರತದ ರಾಷ್ಟ್ರೀಯ ಡೇವಿಡ್ ಕಪ್ ತಂಡದಲ್ಲಿ ನಿಯಮಿತವಾದಂತ ಸದಸ್ಯರಾಗಿದ್ದಾರೆ. G20 ಪರಿಸರ ಸಚಿವರ ಸಭೆಯಲ್ಲಿ 2021 ದೇಶವನ್ನ ಪ್ರತಿನಿಧಿಸಿದಂತ ಭಾರತದ ಕೇಂದ್ರ ಪರಿಸರ ಸಚಿವರನ್ನ ಹೆಸರಿಸಿ. ಭೂಪೇಂದ್ರ ಯಾದವ್, ಮನ್ಸುಖ್ ಮಾಂಡವಿಯ, ಅಶ್ವಿನಿ ವೈಷ್ಣವ್, ಪರ್ಷೋತ್ತಮ್ ರೂಪಾಲ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಭೂಪೇಂದರ್ ಯಾದವ್. ಇಲ್ಲಿ ಅವರ ಒಂದು ಚಿತ್ರವನ್ನ ನೀವು ನೋಡಬಹುದು. ಕೇಂದ್ರದ ಪರಿಸರ ಸಚಿವರು G20 ಪರಿಸರ ಸಚಿವಾಲಯದ ಸಭೆ 2021 July 22 ಇಟಲಿಯ ನೇಪಲ್ಸ್ ನಲ್ಲಿ ಆಯೋಜನೆ ಮಾಡಲಾಗಿತ್ತು. ವರ್ಚುವಲ್ ಮೋಡ್ ನಲ್ಲಿ ಭಾರತದ ಕೇಂದ್ರ ಪರಿಸರ ಸಚಿವರಾದಂತ ಭೂಪೇಂದ್ರ ಯಾದವ್ ಅವರು 2 ದಿನಗಳ ಸಭೆಯಲ್ಲಿ ವರ್ಚುವಲ್ ಮೋಡ್ ನಲ್ಲಿ
ಪರಿಸರ ಸಚಿವರು ಭಾಗವಹಿಸಿರ್ತಾರೆ. ಅಶ್ವಿನಿ ಚೌಬೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಈ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಭೂಪೇಂದರ್ ಯಾದವ್ ಯಾರು ಅಂತ ನಾವು ನೋಡೋದಾದ್ರೆ, ರಾಜಸ್ಥಾನದ ಭಾರತದ ರಾಜಕಾರಣಿಯಾಗಿರ್ತಾರೆ. ಪ್ರಸ್ತುತ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾಗಿದ್ದಾರೆ, ಜೊತೆಗೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆಯನ್ನು ಕೂಡ ಹೊಂದಿರ್ತಾರೆ. ಇತ್ತೀಚೆಗೆ ನಿಧನರಾದಂತಹ ಭಾರತದ ಹಳೆಯ ವಿದ್ಯಾರ್ಥಿ ಯಾರು? ಸರಿಯಾದ ಉತ್ತರ, ಅವರು ಕೇರಳದ ವಿದ್ಯಾರ್ಥಿಯಾಗಿದ್ದಾರೆ. ಅವರ ಒಂದು ಭಾವಚಿತ್ರವನ್ನು ನೀವಿಲ್ಲಿ ನೋಡಬಹುದು. ಅವರ ಬಗ್ಗೆ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತೇನೆ. ಸಮಾನತೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಮೂಲಕ ಭಾರತದ ಅತ್ಯಂತ ಹಿರಿಯ ಮಹಿಳೆ ಭಾಗೀರಥಿ ಅಮ್ಮ ಅವರು ವಯೋಸಹಜ ಕಾಯಿಲೆಗಳಿಂದಾಗಿ ತಮ್ಮ 107ನೇ ವಯಸ್ಸಿನಲ್ಲಿ ನಿಧನರಾಗಿರ್ತಾರೆ. ಸೊ ಗೌರವಾನ್ವಿತ ಭಾಗೀರಥಿ ಅಮ್ಮ ಅವರ ನಿಧನಕ್ಕೆ ಪ್ರಧಾನಮಂತ್ರಿಗಳು ಕೂಡ ತಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಾರೆ. ಭಾಗೀರಥಿ ಅಮ್ಮ ಅವರು ಮಹಿಳಾ ಸಬಲೀಕರಣಕ್ಕೆ ನೀಡಿದಂತಹ ಅಸಾಧಾರಣ ಕೊಡುಗೆಗಾಗಿ ಕೇಂದ್ರ ಸರ್ಕಾರ ಪ್ರತಿಷ್ಠಿತ ನಾರಿಶಕ್ತಿ ಪುರಸ್ಕಾರವನ್ನ ಕೊಟ್ಟಿರ್ತದೆ. ಸೊ ಈ ಕುರಿತು ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ ಭಾಷಣದಲ್ಲಿ ಇವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇನ್ನು ನಾರಿಶಕ್ತಿ ಪುರಸ್ಕಾರದ ಬಗ್ಗೆ ನಾವು ಹೇಳೋದಾದ್ರೆ, ಭಾರತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ವೈಯಕ್ತಿಕವಾಗಿ ಮಹಿಳೆಯರಿಗೆ ಮತ್ತು ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಕೆಲಸ ಮಾಡತಕ್ಕಂಥ ಸಂಸ್ಥೆಗಳಿಗೆ ನೀಡತಕ್ಕಂಥ ಒಂದು ವಾರ್ಷಿಕ ಗೌರವ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಏನು ಆಚರಣೆ ಮಾಡ್ತೀವಿ, ಆ ದಿನ ರಾಷ್ಟ್ರಪತಿಗಳು ನಾರಿ ಶಕ್ತಿ ಪುರಸ್ಕಾರವನ್ನ ಕೊಡ್ತಾರೆ. ಈ ಪ್ರಶಸ್ತಿಯನ್ನ 1999ರಲ್ಲಿ ನಾರಿ ಶಕ್ತಿ ಪುರಸ್ಕಾರ ಅನ್ನೋ ಶೀರ್ಷಿಕೆಯನ್ನು ಇಟ್ಟು ಪ್ರಾರಂಭ ಮಾಡಲಾಯಿತು. ಶ್ರೀಶಕ್ತಿ ಪುರಸ್ಕಾರ ಅಂತ ಶೀರ್ಷಿಕೆಯನ್ನು ಇಟ್ಟು ಪ್ರಾರಂಭ ಮಾಡಲಾಯಿತು. ಅದನ್ನು 2015ರಲ್ಲಿ ಮರುನಾಮಕರಣ ಮಾಡಿ ನಾರಿ ಶಕ್ತಿ ಪುರಸ್ಕಾರ ಅಂತ ಹೆಸರಿಡಲಾಗಿದೆ. ಸೊ ಮುಂದುವರೆದು ಇವರು ಕೇರಳದ ರಾಜ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟ ಇನ್ನಷ್ಟು ವಿಷಯಗಳನ್ನು ನೋಡೋದಾದ್ರೆ, ವಿಶ್ವ ಟಿಬಿ ದಿನವನ್ನ ಆಚರಣೆ ಮಾಡಿದ್ದೀವಿ ರೀಸೆಂಟ್ ಆಗಿ, ನಿಮಗೆ ಗೊತ್ತಿರೋ ಹಂಗೆ. ಅದರಲ್ಲಿ ವಿಶ್ವ ಟಿಬಿ ದಿನ 2021ರ ಅನ್ವಯ ಕೇರಳ ಟಿಬಿ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗೌರವವನ್ನು ಗೆದ್ದುಕೊಂಡಿದೆ. ಅಂದ್ರೆ ಟಿಬಿ ಕಾಯಿಲೆಯನ್ನ ನಿರ್ಮೂಲನೆ ಮಾಡುವಂತಹ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಆಯೋಜಿಸಿರೋದ್ರಲ್ಲಿ ಪ್ರಶಂಸೆಯನ್ನು ಪಡ್ಕೊಂಡು ರಾಷ್ಟ್ರೀಯ ಗೌರವವನ್ನು ತನ್ನದಾಗಿಸ್ಕೊಂಡಿದೆ ಕೇರಳ. ಇನ್ನು ಕೇರಳದ ಗವರ್ನರ್ ಭಾರತದ ಮೊಟ್ಟ ಮೊದಲ ಡಿಜಿಟಲ್ ವಿಶ್ವವಿದ್ಯಾಲಯವನ್ನ ರೀಸೆಂಟ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಭಾರತದ ಮೊಟ್ಟ ಮೊದಲ ಡಿಜಿಟಲ್ ವಿಶ್ವವಿದ್ಯಾಲಯವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳ್ಬೋದು. ಸೊ ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಅವರು ಇದನ್ನ ಉದ್ಘಾಟನೆ ಮಾಡಿರ್ತಾರೆ. ಇದನ್ನು ಹೊರತುಪಡಿಸಿ ಕೇರಳ ಸರ್ಕಾರ, ಪಿಣರಾಯಿ ವಿಜಯನ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು, ರು 48 ಸ್ಮಾರ್ಟ್ ಅಂಗನವಾಡಿಗಳನ್ನ, ಒಟ್ಟಾರೆಯಾಗಿ 48 ಸ್ಮಾರ್ಟ್ ಅಂಗನವಾಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಸರಿಸುಮಾರು 9 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ. ಕೇರಳ ಸರ್ಕಾರ ಸ್ಮಾರ್ಟ್ ಅಂಗನವಾಡಿಗಳನ್ನ ನಿರ್ಮಾಣ ಮಾಡ್ತಾ ಇದೆ. ತನ್ನ ರಾಜ್ಯದಲ್ಲಿ 48 ಸ್ಮಾರ್ಟ್ ಅಂಗನವಾಡಿಗಳನ್ನ ನಿರ್ಮಾಣ ಮಾಡುತ್ತೆ. ಅದಕ್ಕೆ 9 ಕೋಟಿ ರೂಪಾಯಿಗಳನ್ನ ಎತ್ತಿಡಿ ನಿಗದಿಪಡಿಸಲಾಗಿದೆ. ಇನ್ನು ಕೇರಳದಲ್ಲಿ ಸ್ನೇಕ್ ಪೀಡಿಯಾ ಅನ್ನೋ ಮೊಬೈಲ್ ಅಪ್ಲಿಕೇಶನ್ ನ ಪ್ರಾರಂಭ ಮಾಡಲಾಗಿದೆ. ನೆನಪಲ್ಲಿಟ್ಕೊಂಡಿರಿ, ಸ್ನೇಕ್ ಪೀಡಿಯಾ ಮೊಬೈಲ್ ಅಪ್ಲಿಕೇಶನ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಬರಬಹುದು. ಸೊ ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಜೊತೆಗೆ ಮೊಟ್ಟ ಮೊದಲ ಮಾನವ ಹಾಲು ಬ್ಯಾಂಕ್ ಅನ್ನ ತೆರೆದಂತ ರಾಜ್ಯ ಕೇರಳ, ಮೊಟ್ಟ ಮೊದಲ ಮಾನವ ಹಾಲು ಬ್ಯಾಂಕ್ ಅನ್ನ ತೆರೆದಂತ ರಾಜ್ಯ. ಇದನ್ನ ಹೊರತುಪಡಿಸಿ ಭಾರತದ ಮೊದಲ ಜೆಂಡರ್ ಪಾರ್ಕ್ ಇದನ್ನ ಕೇರಳದ ಕೋಜಿಕೋಡ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಭಾರತದ ಮೊಟ್ಟ ಮೊದಲ ಜೆಂಡರ್ ಪಾರ್ಕ್. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಕಾರ್ಮಿಕ ಚಳುವಳಿ ವಸ್ತು ಸಂಗ್ರಹಾಲಯವನ್ನ ಕೂಡ ಕೇರಳದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ನೆನಪಲ್ಲಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಇದನ್ನು ಹೊರತುಪಡಿಸಿ ಕೇರಳದ ರಾಜ್ಯಪಾಲರು ಆರಿಫ್ ಮೊಹಮ್ಮದ್ ಖಾನ್ ಅವರು ಒನ್ ಸ್ಕೂಲ್ ಒನ್ IAS ಅಂದ್ರೆ ಒಂದು ಶಾಲೆ ಒಂದು IAS ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಬರಬಹುದು ಒನ್ ಸ್ಕೂಲ್ ಒನ್ IAS ಅನ್ನೋ ಕಾರ್ಯಕ್ರಮವನ್ನು ಯಾವ ರಾಜ್ಯ ಸರ್ಕಾರದಲ್ಲಿ, ಯಾವ ರಾಜ್ಯ ತನ್ನ ಈ ಯೋಜನೆಯನ್ನು ಜಾರಿ ತಂದಿದೆ ಅಂತ ಪ್ರಶ್ನೆಗೆ ಬರಬಹುದಾಗುತ್ತೆ. ಸೊ ಇದನ್ನ ಕೇರಳ ರಾಜ್ಯದ ರಾಜ್ಯಪಾಲರು ಪ್ರಾರಂಭ ಮಾಡಿರ್ತಾರೆ ಮುಖ್ಯಮಂತ್ರಿಗಳ ಸಹಯೋಗದೊಂದಿಗೆ. ಇನ್ನು ವ್ಯಾಪಾರ ಸುಧಾರಣೆಗಳನ್ನ ಸುಲಭಗೊಳಿಸುವುದು, ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನ್ ಕರಿತೀವಿ, ಅದರಲ್ಲಿ ಕೇರಳ ರಾಜ್ಯ ನಮ್ಮ ಭಾರತದಲ್ಲಿ 8ನೇ ಸ್ಥಾನವನ್ನು ಪಡ್ಕೊಂಡಿದೆ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ. ಇದಿಷ್ಟು ಕೇರಳಕ್ಕೆ ಸಂಬಂಧಪಟ್ಟಿರೋಂಗೆ ರೀಸೆಂಟ್ ಆಗಿ ಇರೋ ಅಪ್ಡೇಟ್ಸ್ಗಳು. ಕೇರಳದ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್, ಆರಿಫ್ ಮೊಹಮ್ಮದ್ ಖಾನ್ ರಾಜ್ಯಪಾಲರು, ತಿರುವನಂತಪುರಂ ರಾಜಧಾನಿ, ರಾಜ್ಯ ಪ್ರಾಣಿ ಭಾರತೀಯ ಆನೆ ಆಗಿರ್ತದೆ ಮತ್ತು ರಾಜ್ಯ ಪಕ್ಷಿ ಗ್ರೇಟ್ ಹಾರ್ನ್ ಬಿಲ್ ಆಗಿರ್ತದೆ. ಪ್ರಮುಖವಾದ ನದಿಗಳು ಚೆರುತೋನಿ, ಪರತಪ್ಪುಳ, ಪಂಬಾ, ಚಲುಕುಡಿ ಮತ್ತು ಪರಬಿಕುಳಂ ಇವೆಲ್ಲ ಪ್ರಮುಖವಾದ ನದಿಗಳು. ಗೋಲ್ಡನ್ ಶವರ್ ಮರ ರಾಜ್ಯ ಹೂವಾಗಿರ್ತದೆ ಮತ್ತು ತೆಂಗಿನಕಾಯಿ ರಾಜ್ಯದ ಮರವಾಗಿರುತ್ತೆ.
ಭಾರತದ ಅತಿ ದೊಡ್ಡ ಹೂಡಿಕೆ ವೇದಿಕೆಗಳಲ್ಲಿ ಒಂದಾದ ಅಪ್ಸ್ಟಾಕ್ಸ್ ಅಡ್ವರ್ಟೈಸ್ಮೆಂಟ್ಸ್ ಗಳಲ್ಲಿ ನೋಡಿರ್ತಾರ ಅಪ್ಸ್ಟಾಕ್ಸ್ ಅನ್ನ ಅಪ್ಸ್ಟಾಕ್ಸ್ ನ ಮುಖ್ಯ ತಂತ್ರಜ್ಞಾನ ಅಧಿಕಾರಿಯಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ ಸರಿಯಾದಂತ ಉತ್ತರ ತಿಪ್ಪೇಶ್ ದಯಾಮಪ್ಪ ಭಾರತದ ಅತಿ ದೊಡ್ಡ ಹೂಡಿಕೆ ವೇದಿಕೆಗಳಲ್ಲಿ ಒಂದಾದಂತ ಅಪ್ಸ್ಟಾಕ್ಸ್ RKSV ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದನ್ನ ಕರೀತಾರೆ ಇದರ ಶಾರ್ಟ್ ಫಾರ್ಮ್ ಅಲ್ಲಿ ಅಪ್ಸ್ಟಾಕ್ಸ್ ಅಂತ ಕರೀತಾರೆ US ಮೂಲದ ತಿಪ್ಪೇಶ್ ದಮಯಪ್ಪ ಅವರನ್ನ ಅಮೆಝಾನ್ ನಲ್ಲಿನ ಅಂತಾರಾಷ್ಟ್ರೀಯ ಚಿಲ್ಲರೆ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಅದರ ಮುಖ್ಯ ತಂತ್ರಜ್ಞಾನ ಅಧಿಕಾರಿ CTO ಅಂತ ಕರೀತಾರೆ ಆಗಿ ನೇಮಕ ಮಾಡಲಾಗಿದೆ ಸಂಸ್ಕೃತಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂತ ಅರ್ಜುನ್ ರಾಮ್ ಮೇಘಲಾಸ್ ಅವರು ಆಜಾದ್ ಕಿ ಶೌರ್ಯಗತ ಪ್ರದರ್ಶನವನ್ನ ಈ ಕೆಳಗಿನ ಯಾವ ನಗರ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದರು ಸರಿಯಾದ ಉತ್ತರ ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿ ಕೇಂದ್ರದ ಸಂಸ್ಕೃತಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ ಶ್ರೀ ಅರ್ಜುನ್ ರಾಮ್ ಮೇಘವಾಲ್ ನೆನಪಲ್ಲಿಟ್ಕೊಂಡಿರಿ ಕೇಂದ್ರದ ಸಂಸ್ಕೃತಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಅವರು ಆಜಾದ್ ಕಿ ಶೌರ್ಯಗತ ಪ್ರದರ್ಶನವನ್ನ ಉದ್ಘಾಟನೆ ಮಾಡ್ತಾರೆ ಸೊ ಈ ಕಾರ್ಯಕ್ರಮ ಪ್ರಮುಖವಾಗಿ ಹುತಾತ್ಮರಾದಂತಹ ಚಂದ್ರಶೇಖರ್ ಆಜಾದ್ ಅವರ ಜೀವನವನ್ನ ಕೇಂದ್ರೀಕರಿಸಿರುತ್ತದೆ ನೆನಪಲ್ಲಿಟ್ಕೊಂಡಿರಿ ಇದನ್ನು ಕೂಡ ಕೇಳ್ಬೋದು ಆಜಾದ್ ಕಿ ಶೌರ್ಯಗ್ರತ ಪ್ರದರ್ಶನ ಯಾವ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೇಂದ್ರೀಕರಿಸಿದೆ ಅಂತ ಕೇಳ್ಬೋದು ಸೊ ಇದನ್ನ ನೆನಪಲ್ಲಿಟ್ಕೊಂಡಿರಿ ನವದೆಹಲಿಯ ಇಂದಿರಾಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ ನಲ್ಲಿ ಈ ಪ್ರದರ್ಶನವನ್ನ ಉದ್ಘಾಟನೆ ಮಾಡಲಾಗಿದೆ ನಮ್ಮ ದೇಶದ 75 ವರ್ಷಗಳ ಸ್ವಾತಂತ್ರ್ಯವನ್ನ ಆಚರಣೆ ಮಾಡೋದಕ್ಕೆ ಆಜಾದ್ ಕಿ ಅಮೃತ್ ಮಹೋತ್ಸವ್ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದ ಒಂದು ಭಾಗ ಆಜಾದ್ ಕಿ ಶೌರ್ಯಗತ ಯಾವ ಯೋಜನೆಯಡಿ COVID-19 ಕಾರಣದಿಂದಾಗಿ ಅನಾಥ ಮಕ್ಕಳಿಗೆ COVID-19 ಕಾರಣದಿಂದಾಗಿ ತಂದೆ ತಾಯಿಗಳನ್ನ ಕಳ್ಕೊಂಡಂತ ಅನಾಥ ಮಕ್ಕಳಿಗೆ ಕೇಂದ್ರ ಸರ್ಕಾರ ನೆರವನ್ನ ನೀಡ್ತಾ ಇದೆ PM-CARES, PM-JE, PM-JBY, PM-SBY. ಸರಿಯಾದ ಉತ್ತರ PM-CARES. COVID-19 ಸಾಂಕ್ರಾಮಿಕ ಕಾಯಿಲೆಯಿಂದ ಒಳಗಾಗಿ ತನ್ನ ತಂದೆ ತಾಯಿಗಳನ್ನ ಕಳ್ಕೊಂಡಿರ್ತಕ್ಕಂಥ ಅಥವಾ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಪೇರೆಂಟ್ಸ್ಗಳನ್ನ ಕಳ್ಕೊಂಡಂತ ಅನಾಥ ಮಕ್ಕಳಾಗಿರುವಂತ ಅನಾಥ ಮಕ್ಕಳಿಗೆ ಭಾರತ ಸರ್ಕಾರ PM-CARES ಅಡಿಯಲ್ಲಿ ಸಹಾಯವನ್ನ ಮಾಡ್ತಾ ಇದೆ ಅವರ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದೆ ಅಂತ ಮಕ್ಕಳ ವಿವರಗಳನ್ನ ಯಾರಾದರೂ ಈ ಪೋರ್ಟಲ್ ನಲ್ಲಿ ಶೇರ್ ಮಾಡ್ಕೋಬೇಕಾಗತ್ತೆ ಸೊ ಇದರಿಂದ PM-CARES ನ ಯೋಜನೆಯ ಲಾಭ ನೇರವಾಗಿ ಅಂತ ಮಕ್ಕಳಿಗೆ ದೊರೆಯಲಿದೆ ಅಥವಾ ಅವರನ್ನ ಸಾಕ್ತಕ್ಕಂಥ ಗಾರ್ಡಿಯನ್ಸ್ಗೆ ಸಿಗುತ್ತೆ ಸೊ ಆ ಪೋರ್ಟಲ್ www.pmcares4children.in ಅನ್ನೋ ಒಂದು ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಭಾರತದಲ್ಲಿ ರಾಷ್ಟ್ರೀಯ ಪ್ರಸಾರ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತೇವೆ July 23, July 25, July 27, July 29. July 23 ತಾರೀಕು ಭಾರತದಲ್ಲಿ ರಾಷ್ಟ್ರೀಯ ಪ್ರಸಾರ ದಿನವನ್ನು ಆಚರಣೆ ಮಾಡ್ತೀವಿ 1927ರಲ್ಲಿ ಈ ದಿನಾಂಕವನ್ನ ಭಾರತೀಯ ಪ್ರಸಾರ ಕಂಪನಿ ಬಾಂಬೆಯಿಂದ ಭಾರತದ ರೇಡಿಯೋ ಪ್ರಸಾರವನ್ನು ಆರಂಭ ಮಾಡಿತು ಸೊ ಭಾರತದಲ್ಲಿ ರೇಡಿಯೋ ಪ್ರಸಾರ 1923ರಲ್ಲಿ ಪ್ರಾರಂಭ ಆಯಿತು ಇದರ ನೆನಪಿಗಾಗಿ ಅಖಿಲ ಭಾರತ ರೇಡಿಯೋ ನವದೆಹಲಿಯಲ್ಲಿ ಹೊಸ ಭಾರತದ ಸೃಷ್ಟಿ ಮತ್ತು ಪ್ರಸಾರ ಮಾಧ್ಯಮ ಕುರಿತು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿತ್ತು ಈ ಎಲ್ಲ ಸವಿ ನೆನಪಿಗಾಗಿ ಈ ದಿನವನ್ನ ಆಚರಣೆ ಮಾಡ್ತೀವಿ ದೇವಾರಣ್ಯ ಯೋಜನೆಯನ್ನ ಕೆಳಕಂಡ ಯಾವ ರಾಜ್ಯ ಸರ್ಕಾರ ರೂಪಿಸಿದೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಸರಿಯಾದ ಉತ್ತರ ಮಧ್ಯಪ್ರದೇಶ ಇಲ್ಲಿ ಆ ಒಂದು ಸಾಂದರ್ಭಿಕ ಚಿತ್ರವನ್ನ ನೋಡ್ತಿದ್ದೀರಾ ಮೀಟಿಂಗ್ ಅಲ್ಲಿ ಈ ಒಂದು ನಿರ್ಣಯವನ್ನ ಕೈಗೊಂಡಿದ್ದದ್ದು ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಆಯುಷ್ ಅನ್ನು ಉತ್ತೇಜಿಸ ಆಯುಷ್ ಏನಿದೆ ಅದನ್ನ ಉತ್ತೇಜಿಸಲು ಮತ್ತು ಅದರ ಉದ್ಯೋಗದೊಂದಿಗೆ ಜೋಡಿಸುವ ಸಲುವಾಗಿ ಅಲ್ಲಿಯ ಸರ್ಕಾರ ದೇವಾರಣ್ಯ ಅನ್ನುವ ಯೋಜನೆಯನ್ನ ಜಾರಿಗೆ ತಂದಿದೆ ರಾಜ್ಯದ ಬುಡಕಟ್ಟು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಉದ್ಯೋಗವನ್ನ ಕೊಡುವಂತಹ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಆಯುಷ್ಯ ಔಷಧಿಗಳ ಉತ್ಪಾದನೆಗೆ ಸಂಪೂರ್ಣ ಮೌಲ್ಯ ಸರಪಳಿ ಮೂಲಕ ಈ ಯೋಜನೆಯನ್ನ ತನ್ನ ರಾಜ್ಯದಲ್ಲಿ ವಿಸ್ತಾರ ಮಾಡಲಾಗುತ್ತೆ ಈ ಕಾರ್ಯದಲ್ಲಿ ಸ್ವಸಹಾಯ ಗುಂಪುಗಳು ಸಹ ಪಾತ್ರವನ್ನ ನಿರ್ವಹಿಸುತ್ತವೆ ಅಂತ ತಿಳಿಸಿರ್ತಾರೆ ಈ ನಿರ್ಣಯವನ್ನು ಕೈಗೊಂಡಂತವರು ಅಲ್ಲಿಯ ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾನ್ ಅಲ್ಲಿಯ ರಾಜ್ಯಪಾಲರು ಮಂಗುಬಾಯಿ ಛಗನ್ ಭಾಯ್ ಪಟೇಲ್ ವಿಶ್ವ ಹೆಪಟೈಟಿಸ್ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೇವೆ ಪ್ರಶ್ನೆಗೆ ಸರಿಯಾದ ಉತ್ತರ July 28 ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಕರಿತೀವಿ ಪ್ರತಿ ವರ್ಷ ಜುಲೈ 28ನೇ ತಾರೀಕು ವರ್ಲ್ಡ್ ಹೆಪಟೈಟಿಸ್ ಡೇ ಅನ್ನ ಆಚರಣೆ ಮಾಡ್ತೀವಿ
ಪಿತ್ತಜನಕಾಂಗದ ಕ್ಯಾನ್ಸರ್ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವ ಪಿತ್ತಜನಕಾಂಗದ ಉರಿಯೂತದ ವೈರಲ್ ಆದಂತಹ ಹೆಪಟೈಟಿಸ್ ಬಗ್ಗೆ ಸಾಮಾನ್ಯ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಈ ದಿನವನ್ನು ಆಚರಣೆ ಮಾಡ್ತಾರೆ. ಹೆಪಟೈಟಿಸ್ ಕಾಯಲು ಸಾಧ್ಯವಿಲ್ಲ ಅನ್ನೋದು 2021ರ ಧ್ಯೇಯವಾಕ್ಯವಾಗಿದೆ. ಹೆಪಟೈಟಿಸ್ ಬಿ ವೈರಸ್ ಇದನ್ನ ಕಂಡುಹಿಡಿದ ಮತ್ತು ವೈರಸ್ಗೆ ರೋಗ ನಿರ್ಣಯ ಪರೀಕ್ಷೆಗಳನ್ನು ಮತ್ತು ಲಸಿಕೆಯನ್ನು ಅಭಿವೃದ್ಧಿಪಡಿಸಿದಂತ ನೋಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ ಜುಲೈ 28 ಬರೋದ್ರಿಂದ ಹೆಪಟೈಟಿಸ್ ಬಿ ದಿನ ಅಂತ ಪ್ರತಿ ವರ್ಷ ಜುಲೈ 28 ಆಚರಣೆ ಮಾಡ್ತಾರೆ. ಅಂದ್ರೆ ಈ ರೋಗವನ್ನ ಕಂಡುಹಿಡಿದು ಅದಕ್ಕೆ ಲಸಿಕೆಯನ್ನ ಕಂಡುಹಿಡಿದು ನೋಬೆಲ್ ಪುರಸ್ಕಾರವನ್ನ ಗೆದ್ದಂತ ವಿಜ್ಞಾನಿಗಳ ಜನ್ಮದಿನ ಡಾಕ್ಟರ್ ಬರೂಚ್ ಅವರ ಜನ್ಮದಿನ. ಹಾಗಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ. ಹೆಪಟೈಟಿಸ್ ನಲ್ಲಿ 5 ವಿಧ ಇದೆ, ಹೆಪಟೈಟಿಸ್ ಎ ಬಿ ಸಿ ಡಿ ಇ ಅಂತ. ಅದರಲ್ಲಿ ಅತಿ ಹೆಚ್ಚು ಸಾಮಾನ್ಯವಾಗಿ ಹೆಪಟೈಟಿಸ್ ನಿಂದ ಸಾವಿಗೆ ಒಳಗಾಗುವಂತವರು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಗೆ ಒಳಗಾಗಿರ್ತಾರೆ. ಇದು ಸಾಮಾನ್ಯ ಕಾರಣವಾಗಿರ್ತದೆ. ಪ್ರತಿ ವರ್ಷ 1.3 ಮಿಲಿಯನ್ ಜೀವಗಳು ಈ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಇಂದನೇ ಸಾಯ್ತಾರೆ ಅಂತ ಒಂದು ಅಂಕಿಅಂಶ ತಿಳಿಸುತ್ತೆ. ಸೊ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ಮಾತಾಡಿದ್ದೀವಿ ಅಂದಮೇಲೆ ಅದರ ಕೇಂದ್ರ ಕಚೇರಿ ಜಿನೆವಾದಲ್ಲಿ ಕಂಡುಬರುತ್ತೆ, ಸ್ವಿಟ್ಜರ್ಲೆಂಡ್. ಈಗಿರ್ತಕ್ಕಂಥ ಮಹಾನಿರ್ದೇಶಕರು ಟೆಟ್ರೋಸ್ ಅದಾನು. ಓಕೆ, ಇದಾಗಿತ್ತು ಇವತ್ತಿನ ಈ ಮಾಹಿತಿಗಳು. ನಿಮಗೆ ಮಾಹಿತಿಗಳು ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಪಿ ಡಿ ಎಫ್ ನೋಟ್ಸನ್ನು ಡೈರೆಕ್ಟ್ ಆಗಿ ನೀವು ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.